ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂದು ನಾವು ವಿಜ್ಞಾನ ಕರ್ನಾಟಕ ಸರ್ಕಾರ ಕನ್ನಡ ಮಾಧ್ಯಮ ಆರನೇ ತರಗತಿಯ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ನಾವು ಆವಾಸಗಳಲ್ಲಿ ಎರಡು ವಿಧಗಳ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಆವಾಸಗಳಲ್ಲಿ ಎರಡು ವಿಧಗಳ ವಿಧಗಳು ಇರುತ್ತವೆ ಅವು ಜಲವಾಸ ಭೂ ಆವಾಸ ಆವಾಸಗಳೆಂದರೆ ಕೇವಲ ಭೌಗೋಳಿಕ ಪ್ರದೇಶಗಳಲ್ಲ ಅವು ಅನೇಕ ನಿರ್ಜೀವ ಭೌತಿಕ ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ ಭೂ ಆವಾಸವನ್ನು ತೆಗೆದುಕೊಂಡರೆ ಮರಳು ಅಥವಾ ಜೇಡಿ ಅಥವಾ ಮೆಕ್ಕಲು ಮಣ್ಣಿನಂತಹ ವಿವಿಧ ರೀತಿಯ ಮಣ್ಣು ಮಣ್ಣಿನ ಉಷ್ಣತೆ ಅದರಲ್ಲಿರುವ ಕೊಣೆಯುತ್ತಿರುವ ಸೇಂದ್ರೀಯ ವಸ್ತು ತೇವಾಂಶ ಗಾಳಿಯ ಸಂಚಲನೆ ಮಣ್ಣಿನಲ್ಲಿ ಬೆರೆತಿರುವ ರಾಸಾಯನಿಕ ಸಂಯುಕ್ತಗಳು ಮಳೆ ವಾತಾವರಣದ ಅನಿಲಗಳು ಉಷ್ಣತೆ ಇತ್ಯಾದಿಗಳು ಭೂ ಆವಾಸದ ನಿರ್ಜೀವ ಅಥವಾ ಅಜೈವಿಕ ಅಂಶಗಳಾಗಿರುತ್ತವೆ ಆವಾಸವೆಂದರೆ ಭೌಗೋಳಿಕ ಪ್ರದೇಶ ಜೊತೆ ಅಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳು ಜೈವಿಕ ಎಂದರೆ ಲೀವಿಂಗ್ ಲಿವಿಂಗ್ ಅಜೈವಿಕ ಎಂದರೆ ನಾನ್ ಲಿವಿಂಗ್ ಅಜೈವಿಕ ಅಂಶಗಳು ಒಳಗೊಂಡಿರುತ್ತವೆ ಒಂದು ಆವಾಸ ಎಂದರೆ ಭೌಗೋಳಿಕ ಪ್ರದೇಶ ಜೊತೆ ಅಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳು ಒಳಗೊಂಡಿರುತ್ತವೆ ಒಂದು ಆವಾಸದಲ್ಲಿ ಬದುಕುತ್ತಿರುವ ಸಸ್ಯ ಮತ್ತು ಪ್ರಾಣಿಗಳ ಬದುಕಿನ ಮೇಲೆ ಆ ಆವಾಸದಲ್ಲಿರುವ ಅಜೈವಿಕ ಅಂಶಗಳು ಪ್ರಭಾವ ಬೀರುತ್ತವೆ ಅಲ್ಲದೆ ಆ ಆವಾಸದಲ್ಲಿ ಯಾವ ರೀತಿಯ ಸಸ್ಯ ಮತ್ತು ಪ್ರಾಣಿಗಳು ಬದುಬೇಕೆಂಬುದನ್ನು ಅವು ನಿರ್ಧರಿಸುತ್ತವೆ ಸಮುದ್ರದ ಆಳದಲ್ಲಿ ಬೆಳಕು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುವುದು ಅಥವಾ ಸಂಪೂರ್ಣವಾಗಿ ಇರುವುದಿಲ್ಲ ಇಂಥ ಪ್ರದೇಶಗಳಲ್ಲಿ ಹಸಿರು ಸಸ್ಯಗಳು ಇರಲಾರವು ಹಾಗೆಯೇ ಧ್ರುವ ಪ್ರದೇಶಗಳಲ್ಲಿ ಬದುಕುವ ಹಿಮಕರಡಿಗಳು ಮರುಭೂಮಿಗಳಲ್ಲಿ ಬದುಕಲಾರವು ಜಲ ಎಂದರೆ ಹೊಂಡ ಕೆರೆ ಕಟ್ಟೆ ಬುಗ್ಗೆ ಹಳ್ಳ ನದಿ ಸಮುದ್ರಗಳಂತಹ ಜಲಸಂಚಯಗಳು ಜೊತೆ ಈ ಜಲಸಂಚಯಗಳ ನೀರಿನಲ್ಲಿರುವ ಲವಣಾಂಶ ಉಷ್ಣತೆ ಮುಂತಾದ ಅಜೈವಿಕ ಅಂಶಗಳು ಒಳಗೊಂಡಿರುತ್ತದೆ ಜಲವಾಸ ಎಂದರೆ ಹೊಂಡ ಕೆರೆ ಕಟ್ಟೆ ಬುಗ್ಗೆ ಹಳ್ಳ ನದಿ ಸಮುದ್ರಗಳಂತಹ ಜಲಸಂಚಯಗಳು ಈ ಜಲಸಂಚಯಗಳ ನೀರಿನಲ್ಲಿರುವ ಲವಣಾಂಶ ಉಷ್ಣತೆ ಮುಂತಾದ ಅಜೈವಿಕ ಅಂಶಗಳು ಒಳಗೊಂಡಿರುತ್ತವೆ ಜಲ ಆವಾಸ ನೀರಿನಲ್ಲಿ ಕರಗಿರುವ ಉಪ್ಪು ಮುಂತಾದ ರಾಸಾಯನಿಕಗಳಲ್ಲಿ ನೀರಿನ ಲವಣಾಂಶ ಎನ್ನುವರು ಇದು ಜಲ ಆವಾಸದ ಜಲ ಆವಾಸದ ಬಹುಮುಖ್ಯ ಜೈವಿಕ ಅಂಶ ಇದು ಜಲ ಆವಾಸಗಳಲ್ಲಿ ಬದುಕುತ್ತಿರುವ ಸಸ್ಯ ಮತ್ತು ಪ್ರಾಣಿಗಳಿಗೆ ನಿರ್ದಿಷ್ಟ ಸಮಸ್ಯೆಗಳನ್ನು ಒಡ್ಡುತ್ತದೆ ಅತ್ಯಂತ ಕಡಿಮೆ ಲವಣಾಂಶವಿರುವ ಕೆರೆಯ ನೀರಿನಲ್ಲಿರುವ ಮೀನುಗಳು ಅತ್ಯಂತ ಹೆಚ್ಚು ಲವಣಾಂಶವಿರುವ ಸಮುದ್ರದ ನೀರಿನಲ್ಲಿ ಬದುಕಲಾರವು ನೀರಿನಲ್ಲಿರುವ ಲವಣಾಂಶಗಳ ಪ್ರಮಾಣವನ್ನು ಅನುಸರಿಸಿ ನೀರನ್ನು ಮೂರು ರೀತಿಯಾಗಿ ಗುರುತಿಸುತ್ತೇವೆ ಅವು ಯಾವುದೆಂದರೆ ಸಿಹಿ ನೀರು ಸಮುದ್ರದ ನೀರು ಮತ್ತು ಅಳಿವೆ ನೀರು ಈ ಮೂರು ರೀತಿಯ ನೀರಿನ ಜಲಸಂಚಯಗಳು ಮೂರು ವಿಧ ವಿಧದ ಜಲ ಆವಾಸಗಳನ್ನುಂಟು ಮಾಡುತ್ತವೆ ಜಲ ಆವಾಸಗಳಲ್ಲಿ ಮೂರು ವಿಧಗಳು ನಾವು ನೋಡುತ್ತೇವೆ ಸಿಹಿನೀರಿನ ಆವಾಸ ಒಂದನೇದು ಸಿಹಿ ಸಿಹಿನೀರಿನ ಆವಾಸ ಲವಣಾಂಶ ಶೇಕಡ ಒಂದಕ್ಕಿಂತ ಕಡಿಮೆ ಇರಬೇಕು ಅದಕ್ಕೆ ನಾವು ಸಿಹಿ ನೀರಿನ ಆವಾಸ ಎಂದು ಕರೆಯುತ್ತೇವೆ ಉದಾಹರಣೆ ಹೊಂಡ ತೊಟ್ಟಿ ಜಲಶಯ ಜಲಾಶಯ ಬುಗ್ಗೆ ಹಳ್ಳ ಹೊಳೆ ನದಿ ಸಿಹಿನೀರಿನ ನೀರಿನ ಆವಾಸದಲ್ಲಿ ಸ್ವಶೋಷಿತಗಳು ಸ್ವೋಷಿತಗಳು ನೋಡುತ್ತೇವೆ ನೀರಿನಲ್ಲಿನ ಬೇರು ಬಿಟ್ಟ ಮತ್ತು ಬೇರು ಬೇರು ಬಿಡದ ಹಸಿರು ಸಸ್ಯ ಪಾಚಿ ಡಯಾ ಡಯಾಟಮಗಳು ಆಸಿಲಾಟೋರಿಯಾ ನಾಸ್ಟಾಕ್ ಇತ್ಯಾದಿ ಎರಡನೆಯದು ಸಮುದ್ರ ಆವಾಸ ಲವಣಾಂಶ ಶೇಕಡ ಮೂರು ಪಾಯಿಂಟ್ ಐದು ಐದಕ್ಕಿಂತ ಹೆಚ್ಚು ಇರಬೇಕು ಅದಕ್ಕೆ ನಾವು ಸಮುದ್ರ ಆವಾಸ ಎಂದು ಕರೆಯುತ್ತೇವೆ ಉದಾಹರಣೆ ಸಮುದ್ರ ಮತ್ತು ಮಹಾಸಾಗರಗಳು ಸಮುದ್ರ ಆವಾಸದ ಸ್ವಪೋಷಿತಗಳು ಡಯಾಟ್ಮಗಳು ಮತ್ತು ಸಮುದ್ರದ ಹಸಿರು ಕೆಂಪು ಮತ್ತು ಕಂದು ಬಣ್ಣದ ಪಾಚಿಗಳು ಮೂರನೆಯದು ಅಳಿವಿ ಆವಾಸ ಲವಣಾಂಶ ಲವಣಾಂಶ ಸಿಹಿ ನೀರು ಮತ್ತು ಸಮುದ್ರ ನೀರಿನ ನಡುವಿನ ಸ್ಥಿತಿ ಇರಬೇಕು ಅದಕ್ಕೆ ಅಳಿವೆ ಆವಾಸ ಎಂದು ಕರೆಯುತ್ತೇವೆ ಉದಾಹರಣೆ ನದಿಯ ಸಮುದ್ರವನ್ನು ಸೇರುವ ಸ್ಥಳ ಅಳಿವಿ ಆವಾಸದ ಸ್ವಪೋಷಿತಗಳು ಡಯಾಟ್ಮಗಳು ಮತ್ತು ಸಮುದ್ರದ ಪಾಚಿಗಳು ಈಗ ನಾವು ಪದಸಾಯವನ್ನು ತಿಳಿಯೋಣ ಸ್ಪ ಸ್ವಪೋಷಿತಗಳು ಎಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ಸ್ವಪೋಷಿತಗಳು ಎಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ಈಗ ಜಲಾವಾಸದ ಒಂದನೆಯ ಸಿಹಿ ನೀರಿನ ಆವಾಸ ಎಂಬ ಬಗ್ಗೆ ತಿಳಿಯೋಣ ಸಿಹಿ ನೀರಿನ ಆವಾಸ ನಾವು ಫ್ರೆಶ್ ವಾಟರ್ ಹ್ಯಾಬಿಟೇಟ್ ಎಂದೂ ಸಹ ಕರೆಯುತ್ತೇವೆ ಸಿಹಿನೀರಿನ ಆವಾಸದಲ್ಲಿ ಲವಣಾಂಶವು ಕನಿಷ್ಠವಾಗಿರುತ್ತದೆ ಈ ಸ್ಥಿತಿಯು ಅಲ್ಲಿನ ಪ್ರಾಣಿಗಳಿಗೆ ವಿಶಿಷ್ಟ ಸಮಸ್ಯೆಯನ್ನು ಒಡ್ಡುತ್ತದೆ ಈ ಪ್ರಾಣಿಗಳಲ್ಲಿನ ರಕ್ತದಂತಹ ಶರೀರ ದ್ರವವು ದೇಹದ ಸುತ್ತಲೂ ಇರುವ ನೀರಿಗಿಂತ ಹೆಚ್ಚು ಪ್ರಬಲವಾದ ದ್ರಾವಣವಾಗಿರುತ್ತದೆ ಹೀಗಿರುವುದರಿಂದ ಹೊರಗಿರುವ ನೀರು ಶರೀರ ದ್ರವದೊಳಕ್ಕೆ ಸೇರಲು ದೇಹದೊಳಕ್ಕೆ ನುಸುಳಲು ಪ್ರಯತ್ನಿಸುತ್ತವೆ ಹಾಗೆಯೇ ಶರೀರ ದ್ರವವನ್ನು ಹೆಚ್ಚಿಗೆ ಇರುವ ಲವಣಗಳು ಹೊರಗಿನ ನೀರಿನೊಳಗೆ ಬರಲು ಪ್ರಯತ್ನಿಸುತ್ತವೆ ಇದು ಪ್ರಾಣಿಗಳ ಉಳಿವಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ಸಿಹಿ ನೀರಿನಲ್ಲಿರುವ ಪ್ರಾಣಿಗಳು ಈ ಕ್ರಿಯೆಯನ್ನು ತಪ್ಪಿಸಿಕೊಳ್ಳುವಂಥ ಹೊಂದಾಣಿಕೆಯ ಬದಲಾವಣೆಗಳನ್ನು ಮಾಡಿಕೊಂಡಿರುತ್ತದೆ ಇದನ್ನು ತಿಳಿಯ ಶರೀರದಲ್ಲಿ ಇರುವ ದ್ರವಗಳೆಂದರೆ ರಕ್ತ ದುರ್ಗಸ ಅಂಗ ಅಂಗಾಂಶದ ದ್ರವ ಇವುಗಳಲ್ಲಿ ನೀರು ಮತ್ತು ಲವಣಗಳ ಪ್ರಮಾಣವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕಾಗುತ್ತದೆ ಸಿ ನೀರಿನಲ್ಲಿರುವ ಪ್ರಾಣಿಗಳು ದುರ್ಬಲ ಮೂತ್ರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ವಿಸರ್ಜಿಸುವ ಮೂಲಕ ಹೊರಗಡೆಯಿಂದ ದೇಹದೊಳಗೆ ಸೇರುವ ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ ಜಲವಾಸಿಗಳ ಜೀವಕೋಶಗಳಲ್ಲಿನ ಕೋಶ ಪರ್ಯೆಯು ಹೆಚ್ಚು ನೀರು ಒಳ ಸೇರದಂತೆ ಮತ್ತು ಅವಶ್ಯಕ ಲವಣಗಳು ಹೊರಹೋಗದಂತೆ ನಿಯಂತ್ರಿಸುತ್ತದೆ ಸಮುದ್ರಾವಾಸ ಇದನ್ನು ನಾವು ಮರೀನ್ ಹ್ಯಾಬಿಟೇಟ್ ಎಂದು ಸಹ ಕರೆಯುತ್ತೇವೆ ಸಮುದ್ರದ ನೀರು ಸಿಹಿ ನೀರಿನ ಆವಾಸಕ್ಕೆ ತದ್ವಿರುದ್ಧವಾದ ಸಮಸ್ಯೆಗಳನ್ನು ಒಡ್ಡುತ್ತದೆ ಈ ನೀರಿನಲ್ಲಿ ಬದುಕುವ ಪ್ರಾಣಿಗಳ ಶರೀರ ದ್ರವವನ್ನು ನೀರು ಹೊರಬರಲು ಪ್ರಯತ್ನಿಸುತ್ತದೆ ಮತ್ತು ಹೊರಗಡೆಯಿಂದ ಲವಣಗಳು ಶರೀರ ದ್ರವವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತವೆ ಇದನ್ನು ತಿಳಿಯಿರಿ ಸಮುದ್ರದಲ್ಲಿರುವ ಮೀನುಗಳು ಹೆಚ್ಚು ಲವಣಗಳು ಕರ ಗಿರುವ ಪ್ರಬಲ ಮೂತ್ರವನ್ನು ವಿಸರ್ಜಿಸುವ ಮೂಲಕ ಲವಣ ಮತ್ತು ನೀರಿನ ಸಮತೋಲನದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತವೆ ವಿವಿಧ ಆವಾಸಗಳಲ್ಲಿ ಬದುಕುವ ಪ್ರಾಣಿಗಳು ತಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತವೆ ಇಂಥ ಬದಲಾವಣೆಗಳನ್ನು ಹೊಂದಾಣಿಕೆಗಳು ಅಡಪ್ಟೇಷನ್ಸ್ ಎನ್ನುವರು ಮುಂದಿನ ಘಟಕ ವಿವಿಧ ಆವಾಸಗಳಲ್ಲಿ ಬದುಕುವ ಪ್ರಾಣಿಗಳು ತಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತವೆ ಇಂಥ ಬದಲಾವಣೆಗಳನ್ನು ಹೊಂದಾಣಿಕೆಗಳು ಅಡಾಪ್ಟೇಷನ್ಸ್ ಎನ್ನುವರು ಮುಂದಿನ ಘಟಕಗಳಲ್ಲಿ ಇಂಥ ಕೆಲವು ಹೊಂದಾಣಿಕೆಗಳ ಬಗ್ಗೆ ಕಲಿಯುವಿರಿ ಈಗ ನಾವು ಸಹಾಯ ಎಂದು ನೋಡುತ್ತೇವೆ ಹೊಂದಾಣಿಕೆಗಳು ಅಂದರೆ ಸುತ್ತಲ ಪರಿಸರದಲ್ಲಿ ಸಮರ್ಥವಾಗಿ ಬದುಕಲು ಜೀವಿಗಳು ತಮ್ಮಲ್ಲಿ ಮಾಡಿಕೊಂಡಿರುವ ಬದಲಾವಣೆಗಳು ಇಳಿವೆ ಆವಾಸ ಇದನ್ನು ನಾವು ಎಸ್ಟುರೇಟ್ ಹ್ಯಾಬಿಟೈಟ್ ಎಂದು ಸಹ ಕರೆಯುತ್ತೇವೆ ಅಳಿವೆಗಳೆಂದರೆ ನದಿಗಳು ಸಮುದ್ರವನ್ನು ಸೇರುವ ಸ್ಥಳ ಈ ಭಾಗದ ನೀರಿನಲ್ಲಿ ಲವಣಾಂಶವೂ ಸಿ ನೀರಿನಷ್ಟು ಕಡಿಮೆ ಆಗಿರುವುದಿಲ್ಲ ಮತ್ತು ಸಮುದ್ರದ ನೀರಿನಷ್ಟು ಹೆಚ್ಚಾಗಿರುವುದಿಲ್ಲ ಇವೆರಡರ ನಡುವಿನದಾಗಿರುತ್ತದೆ ನದಾಗಿರುತ್ತದೆ ಇಲ್ಲಿನ ಪ್ರಾಣಿಗಳು ಇಂತಹ ಸ್ಥಿತಿಯನ್ನು ಸಂಭಾಳಿಸುವ ಇಳಿಸಲು ಬೇಕಾದಂಥ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರುತ್ತವೆ ಜಲಾವಾಸಗಳಲ್ಲಿ ಬದುಕುವ ಕೆಲವು ಪ್ರಾಣಿಗಳನ್ನು ಇಲ್ಲಿ ಪಟ್ಟಿ ಮಾಡೋಣ ಅಕಶೇರುಕಗಳು ಇದನ್ನು ನಾವು ಇನ್ವರ್ಟರ್ ಬ್ರೇಟ್ಸ್ ಎಂದು ಸಹ ಕರೆಯುತ್ತೇವೆ ಸ್ಪಂಜು ಪ್ರಾಣಿ ಹೈಡ್ರಾ ಹವಳದ ಹುಳು ಅಂಬಲಿ ಮೀನು ಸಮುದ್ರ ಕಮಲ ಸಿಗಡಿ ಮೀನು ನೀರು ಚೇಳು ವಾಟರ್ ಬಿಟ ಬೀಟಲ್ ಸಿಂಪೆ ಹುಳು ಕಪ್ಪೆ ಚಿಪ್ಪು ಮುತ್ತಿನ ಚಿಪ್ಪು ನಕ್ಷತ್ರ ಮೀನು ಆಕ್ಟೋಪಸ್ ಇತ್ಯಾದಿ ಕಶೇರುಕುಗಳು ಇದನ್ನು ನಾವು ವರ್ಡಬೆಬ್ರೆಡ್ಸ್ ಎಂದು ಸಹ ಕರೆಯುತ್ತೇವೆ ಮೀನು ಕಪ್ಪೆ ಆಮೆ ಹಾವು ಮೊಸಳೆ ತಿಮಿಂಗಿಲ ಡಾಲ್ಫಿನ್ ಸೀಲ್ಸ್ ವಾರ್ಲಸ್ ಇತ್ಯಾದಿ ಈಗ ನಾವು ಪದಸಾಯ ತಿಳಿಯುತ್ತೇವೆ ಅಕಶೇರು ಎಂದರೆ ಬೆನ್ನೆಲುಬು ಇಲ್ಲದ ಪ್ರಾಣಿಗಳು ಅಕಶೇರು ಕೂಕಗಳು ಎಂದರೆ ಬೆನ್ನೆಲುಬು ಇಲ್ಲದ ಪ್ರಾಣಿಗಳು ಕಶೇರು ಕೂಗಳು ಕಗಳು ಎಂದರೆ ಬೆನ್ನೆಲುಬು ಇರುವ ಪ್ರಾಣಿಗಳು ಕಶೇರುಕಗಳು ಎಂದರೆ ಬೆನ್ನೆಲುಬು ಇರುವ ಪ್ರಾಣಿಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು